ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ದೇಶದಾದ್ಯಂತ ಉಚಿತ ಲಸಿಕೆ ನೀಡುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ನಿಟ್ಟಿನಲ್ಲಿ ಬೈಲ್ಹೊಂಗಲ್ ಶಾಸಕ ಮಹಂತೇಶ್ ಕೌಜಲ್ಗಿ ಅವರು ಬೈಲ್ಹೊಂಗಲ್ ಗುಂಡ್ಲೂರು ಚಾಳ್ನ ಅಂಬೇಡ್ಕರ್ ಭವನದಲ್ಲಿ ಉಚಿತ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಮಹಂತೇಶ್ ಕೌಜಲ್ಗಿ, ಇವತ್ತಿನ ದಿನ ಬೈಲ್ಹೊಂಗಲ್ ತಾಲೂಕಿನಲ್ಲಿ 65 ಕಡೆ ಲಸಿಕೆ ನೀಡುವ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್ ನಾಗರಾಳ್, ತಾಲೂಕಾ ವೈದ್ಯಾಧಿಕಾರಿ ಸಂಜಯ್ ಸಿದ್ದನವರ್, ಪುರಸಭೆ ಮುಖ್ಯಾಧಿಕಾರಿ ಕವಿರಾಜ್ ನಾಗ್ನೂರ್, ಪುರಸಭೆ ಅಧ್ಯಕ್ಷರು ಬಾಬು ಕುಡ್ಸಮ್ಮನವರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡತ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ಈಗಾಗಲೇ ಇವತ್ತಿನಿಂದ ಲಾಕ್ಡೌನ್ ತೆರವುಗೊಳಿಸಿದ್ದು ತಮ್ಮೆಲ್ಲರಿಗೆ ತಿಳಿದಂತಹ ಒಂದು ವಿಷಯ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ನಾನು ವಿನಂತಿಯನ್ನು ಮಾಡ್ಕೊಳ್ಳುತ್ತೇನೆ. ಈ ಕೊರೋನಾನ ಇಲ್ಲಿಗೆ ತಡೆಯಬೇಕು ಅಂದರೆ ನಾವು ಸರ್ಕಾರದಿಂದ ಹೇಳಿದಂಥ ಎಲ್ಲ ನಿಯಮಗಳನ್ನು ಸಂಪೂರ್ಣವಾಗಿ ಪಾಲನೆಯನ್ನು ಮಾಡಬೇಕು. ಆಗ ಮಾತ್ರ ಈ ಕೊರೋನಾವನ್ನು ತಡೆಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರದವರು ಇವತ್ತು ಯಾವ್ಯಾವ ರೂಪರೇಷೆಗಳನ್ನು ಇವತ್ತು ಹೇಳಿದಾರಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಜಾತ್ರೆಯನ್ನು ಆದಷ್ಟು ಸಂಕ್ಷಿಪ್ತವಾಗಿ ಮಾಡೋದಾಗಲಿ, ಮದುವೆ ಸಮಾರಂಭ ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಸಹಿತ ಸಂಕ್ಷಿಪ್ತವಾಗಿ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಎಲ್ಲ ಜನರು ಸಹಿತ ಇವತ್ತು ಸಂಪೂರ್ಣವಾಗಿ ಇವತ್ತು ಸರ್ಕಾರವು ನಿಯಮಿಸಿದಂಥ ರೂಲ್ಸ್ಗಳನ್ನು ಫಾಲೋ ಮಾಡೋ ಮೂಲಕ ಸಹಾಯವನ್ನು ಮಾಡಬೇಕು ಅಂತೇಳಿ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ಅದರ ಜೊತೆಗೆ ಇವತ್ತು ಬೈಲಹೊಂಗಲ್ ತಾಲೂಕಿನಲ್ಲಿ ಇವತ್ತು ಒಮ್ಮೆ ಇವತ್ತು 65 ಕಡೆ ಇವತ್ತು ಇದನ್ನು ವ್ಯಾಕ್ಸಿನ್ ವ್ಯಾಕ್ಸಿನನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ. ಜನರು ಇದರ ಉಪಯೋಗವನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿದ್ದೀವಿ. 10 ವಾರ್ಡ್ಗಳಲ್ಲಿ ಲಸಿಕಾ ಮೇಳವನ್ನು ಪ್ರಾರಂಭ ಮಾಡಲಾಗುತ್ತೆ. ಇಲ್ಲಿ ಪಟ್ಟಣಕ್ಕೆ ಸುಮಾರು 2,500 ಡೋಸ್ ಬಂದಿರೋದ್ರಿಂದ 40 ವರ್ಷದ ಮೇಲ್ಪಟ್ಟ ಜೋರು ಮಾತಾಡ್ಸ ಪ್ರತಿಯೊಬ್ಬರು ಈ ಲಸಿಕೆಗಳನ್ನು ಹಾಕಿಸ್ಕೊಂಡು ಪ್ರಯೋಜನ ಪಡ್ಕೋಬೇಕು. ಇದರಿಂದ ರೋಗಗಳನ್ನು ತಡೆಗಟ್ಟಲು ತಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ನಾನು ಜನರಲ್ಲಿ ಮನವಿ ಮಾಡ್ತೀನಿ.